ಪುರಸಭಾ ಅನುಮತಿ ಪಡೆಯದೆ ಅಕ್ರಮ ವಾಣಿಜ್ಯ ಮಳಿಗೆ ನಿರ್ಮಿಸಿ ಸಾರ್ವಜನಿಕ ಆಸ್ತಿಯನ್ನು ಕಬಳಿಸುತ್ತಿರುವ ಪುರಸಭಾ ಸದಸ್ಯನ ಮೇಲೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದರೆ ಪುರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಆರ್ಟಿಐ ಕಾರ್ಯಕರ್ತ ಶ್ರೀನಾಥ್ ಗಟ್ಟಿ ಆರೋಪಿಸಿದರು. ಚುಕ್ಕೋಡಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು, ನಗರದ ವಾರ್ಡ್ ನಂಬರ್ 8 ಪುರಸಭಾ ಸದಸ್ಯರಾದ ಇರ್ಫಾನ್ ಬೇಪಾರಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಸಾರ್ವಜನಿಕ ಆಸ್ತಿಯಲ್ಲಿ ಅಕ್ರಮ ವಾಣಿಜ್ಯ ಮಳಿಗೆ ನಿರ್ಮಿಸಿಕೊಂಡಿದ್ದಾರೆ. ಸಾರ್ವಜನಿಕ ಆಸ್ತಿಯನ್ನು ರಕ್ಷಣೆ ಮಾಡುವ ಸದಸ್ಯರೇ ಕಾನೂನು ಉಲ್ಲಂಘನೆ ಮಾಡುತ್ತಿದ್ದಾರೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಅಕ್ರಮ ಮಳಿಗೆ ನಿರ್ಮಿಸುತ್ತಿದ್ದಾರೆ. ಇದನ್ನು ಅಧಿಕಾರಿಗಳು ತೆರವುಗೊಳಿಸಬೇಕೆಂದು ಒತ್ತಾಯಿಸಿದರು. ಪುರಸಭಾ ಸದಸ್ಯನ ಜೊತೆ ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗುತ್ತಿದೆ. ವಾಣಿಜ್ಯ ಮಳಿಗೆ ಕಟ್ಟಲು ನಿರ್ಮಿಸಲು ಆರಂಭಿಸಿದಾಗಲೇ ನಾನು ಮಾಹಿತಿ ಹಕ್ಕಿನಲ್ಲಿ ಮಾಹಿತಿ ಕೇಳಿದ್ದೆ. ಕಟ್ಟಡ ಕಟ್ಟಲು ಅನುಮತಿ ನೀಡಿಲ್ಲ ಎಂದು ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ಆದರೆ ಅಕ್ರಮ ಕಟ್ಟಡ ಕಟ್ಟುವುದನ್ನು ತಡೆಯಲು ಅಧಿಕಾರಿಗಳು ವಿಫಲರಾಗಿದ್ದಾರೆ. ಸಾರ್ವಜನಿಕ ಆಸ್ತಿ ಕಾಪಾಡುವುದು ಅಧಿಕಾರಿಗಳ ಜವಾಬ್ದಾರಿ. ಆದರೆ ಬೇಕಾಬಿಟ್ಟಿಯಾಗಿ ಪುರಸಭಾ ಆಸ್ತಿಯಲ್ಲಿ ಅಕ್ರಮ ಕಟ್ಟಡ ಕಟ್ಟಿ ವಾಣಿಜ್ಯ ವಹಿವಾಟು ಮಾಡುವುದು ಯಾವ ಲೆಕ್ಕ ಎಂದು ಪ್ರಶ್ನಿಸಿದರು. ಸಾರ್ವಜನಿಕ ಆಸ್ತಿ ಉಳಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು 2-3 ದಿನದಲ್ಲಿ ಕ್ರಮ ಜರುಗಿಸಬೇಕು. ಇಲ್ಲದೆ ಹೋದರೆ ಪುರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅದರ ರೊಕ್ಕಡೇನ್ ಜಾಗ ಅಂತ ಅಂದ್ರೆ ಅವರು ಯಾರೋ ಇರ್ಫಾನ್ ಬೇಪಾರಿನ ಅಂದರು. ಆಮೇಲೆ ಡಾಕ್ಯುಮೆಂಟ್ಸು ರೊಕ್ಕಡೇನ್ ಜಾಗನೇ ಐತ್ರಿ. ಅದು ಈ ರೊಕ್ಕಡೇನ್ ಜಾಗ ಇದ್ದಾಗ ಇರ್ಫಾನ್ ಬೇಪಾರಿ ಹೆಂಗೆ ಕಟ್ಕೋಕೆ ಸಾಧ್ಯತಿ? ಇವತ್ತು ರೊಕ್ಕಡೆ ಕೊಟ್ರೂ ಭೂ ಬಾಡಿಗೆ ಜಾಗದ ಓನರ್ ರೊಕ್ಕಡೆ ಅಲ್ಲ, ಟಿ ಎಮ್ ಸಿ ಓನರ್. ಇವರು ಬಾಡಿಗೆ ಕೊಡಕ್ರೆ ಏನು ಅರ್ಹರದಾರು ರೊಕ್ಕಡೆ ಅವರ, ಮತ್ತು ಮಾರಾಕ್ರೆ ಏನು ಅರ್ಹರದಾರು. ಇವ್ರು ದುಡ್ಕೊಂಡು ತಿನ್ನಾಗ ನಮ್ಮ ಟಿ ಎಮ್ ಸಿ ಕೊಟ್ಟ ಜಾಗ ಇಷ್ಟಾದ್ರೂ ಅಧಿಕಾರಿಗಳು ಗಮನಕ್ಕೆ ತಂದ್ರೂ ಒಂದು ಪುರಸಭೆಯ ಸದಸ್ಯ ಇದೇನಂದ ಪುರಸಭೆ ಅಧಿಕಾರಿಗಳಾದಂಥ ಚೀಫ್ ಆಫೀಸರ್ ಅವ್ರಿಗೆ ದಾದಾಗಿರಿ ಮಾಡಿ ಅವ್ರ ದಬ್ಬಾಳಿಕೆ ಹಾಕಿ, ಮೆಂಬರ್ಶಿಪ್ ದಬ್ಬಾಳಿಕೆ ಹಾಕಿ ಅವ್ರನ್ನ ಕೈ ಕುಳಿತು ಹಂಗೆ ಮಾಡಿ ಇಷ್ಟು ನಾವು ಎಲ್ಲ ಅಡೆತಡೆ ಮಾಡಿ 2-3 ಸಾವಿರ ರೂಪಾಯಿ ವಿಜಿಟ್ಗೆ ಹೋದ್ರು. ಅವ್ರು ಟಿ ಎಮ್ ಸಿ ಅವರು ಟಿ ಎಮ್ ಸಿಗೆ ಹೋದ್ರೂ ಅಧಿಕಾರಿಗಳು ಕಿಮ್ಮತ್ತಿಲ್ಲ. ಅವ್ರಿಗೆ ಒಂದು ಪುರಸಭೆ ಸದಸ್ಯನಾಗಿ ಇವ ಕಾನೂನು ಉಲ್ಲಂಘನೆ ಮಾಡ್ತಾನಂದ್ರೆ ಇವ ಪುರಸಭೆ ಆಗಾಕ ಲಾಯ್ಕಿ ಇಲ್ಲ. ಇವ ಟಿ ಎಮ್ ಸಿ ಒಬ್ಬ ಕೌನ್ಸಿಲರ್ ಆಗಿ ನೀವು ಟಿ ಎಮ್ ಸಿ ಅದ ಕಾನೂನು ಪಾಲನೆ ಮಾಡಾಗಿಲ್ಲ ಅಂದ್ರೆ ನೀವು ಎಂಥ ಪುರಸಭೆ ಅಧಿಕಾರಿ? ನೀವು ಜನರಿಗೆ ಒಳ್ಳೇದು ಮಾಡೋಕೆ ನೀವು ಮೆಂಬರ್ ಆಗಿದ್ದೀರೋ, ಏನ ಪುರಸಭೆ ಆಸ್ತಿ ಲೂಟಿ ಮಾಡೋಕೆ ಮೆಂಬರ್ ಆಗಿದ್ದೀರೋ? ಮತ್ತು ಅಧಿಕಾರಿಗಳಿಗೆ ನಿಮಗೆ ಅಂಜಿಕ್ಕಿಲ್ಲ? ಒಂದು ಕಾನೂನು ರೀ ನಿಮಗೆ ಭಯಭಕ್ತಿ ಅನ್ನೋದು ಬೇಕಲ್ಲ. ಯಾರಿಂದ ನೀವು ಕಾನೂನಿನಿಂದ ಮೆಂಬರ್ ಆದ್ರಿ? ಯಾವ ಕಾನೂನಿನಿಂದ ಅಧಿಕಾರಿಗಳು ಇದ್ದಾರೋ? ನಾನು ಚೀಫ್ ಆಫೀಸರ್ ಅವ್ರಿಗೆ ಮಾತಾಡಿ ಮೌಖಿಕವಾಗಿ ಮಾತಾಡಿದಾಯ್ತು, ಹೋಗಿ ಹೋಗಿ ಮಾತಾಡಿದಾಯ್ತು. ಬಟ್ ಏನ ಅಧಿಕಾರಿಗಳು ಭೀ ನನಗೆ ಡೈರೆಕ್ಟ್ ಅಂತಾರಪ್ಪ, ಪರ್ಸ್ನಲಿ ನನಗೆ ಮೌಖಿಕವಾಗಿ ಆದಾಗ ಅವ್ರು ಮೆಂಬರ್ ಇದಾರೆ ರೀ, ಏನು ಮಾಡಿದ್ರಿ ಅಂತ. ಮೆಂಬರ್ ಇಲ್ಲದ್ರೆ ನಾನು ಡೈರೆಕ್ಟಾಗಿ ಆಫೀಸರ್ಗೂ ಕೇಳಿದ್ದೇನೆ ಸರ್, ನಿಮ್ಮ ಮೆಂಬರ್ಗಳು ಯಾಕ ಕೊಡ್ಬೇಕಂದ್ರೆ ನಂಗೆ ರೈಟಿಂಗ್ ದಾಗ ಕೊಡ್ರಿ. ನಾನು ರೈಟಿಂಗ್ ದಾಗ ಕೊಟ್ಟೇನಲ್ಲ ನಿಮ್ಗೆ, ಅವ್ರು ರೈಟಿಂಗ್ ದಾಗ ಕೊಟ್ಟೇನ್ರಿ, ಅವ್ರ ಪರ್ಮಿಷನ್ ಕೊಡ್ರಿ, ಹಿಂಗೆಲ್ಲ ಕೊಡ. ಇರ್ಫಾನ್ ವ್ಯಾಪಾರಿ, ಇವತ್ತು ಟಿ ಎಮ್ ಸಿ ಪರವಾನಗಿ ಇಲ್ಲದ ಭೂ ಬಾಡಿಗೆ ಜಾಗದಾಗ ಅತಿಕ್ರಮಣ ಮಾಡಿ ಕಟ್ಟದಾರು. ಮತ್ತು ನಾನು ಟಿ ಎಮ್ ಸಿಗೆ ನಾನು ತಕರಾರು ಅರ್ಜಿ ಕೊಟ್ಟರು ಚೀಫ್ ಆಫೀಸರ್ ಅವ್ರಿಗೆ ದಬ್ಬಾಳಿಕೆ ಮಾಡಿ ಕಾನೂನು ಉಲ್ಲಂಘನೆ ಮಾಡಿ ಇವತ್ತು ಜಾಗ ಹಿಡಿದು ಇವತ್ತು ಜನರಿಗೆ ಏನಾರ ಒಳ್ಳೇದು ಮಾಡ್ಬೇಕಂತ ಮೆಂಬರ್ ಅದಾವ ಅವರು, ಕರೆ ಜನರ ಸಂಬಂಧ ಆಗಿಲ್ಲವ. ನಮ್ಮ ಚುಕ್ಕೋಡಿ ಪುರಸಭೆದ ಆಸ್ತಿ ಲೂಟಿ ಮಾಡೋಕೆ ಇವ ಮೆಂಬರ್ ಆಗಿದ್ದಾನಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ತಕರಾರು ಏನು ಇಚ್ಛೆ ಜಾಗ ನಿಮ್ಗೆ? ತಕರಾರು ಅಂದ್ರೆ ರೀ ಇವತ್ತಾರೀ, ಇವತ್ತು ನಮ್ಮ ಜಾಗ ಕಟ್ಟಡಕ್ಕೆ ಪರವಾನಗಿ ಇಲ್ಲ ನಮಗೆ. ಮತ್ತು ಇದು ಯಾರ ಜಾಗ, ಯಾರು ಮಾತಾಗಿದ್ದು? ಭೂ ಬಾಡಿಗೆ ಜಾಗ ಅದ, ಭೂ ಬಾಡಿಗೆ ಜಾಗದಾಗ ಇವರು ಟಿ ಎಮ್ ಸಿ ಕೌನ್ಸಿಲರ್ ಇರ್ಫಾನ್ ಬೇಪಾರಿ ಹೆಂಗೆ ಕಟ್ಟಕ್ಕೆ ಸಾಧ್ಯ ಇದ್ರಿ? ನಾನು ಮಾಹಿತಿನೂ ಕೇಳಿದೆ ಹತ್ರದ್ದು, ಇವನು ಉತ್ತಾರಿಯಲ್ಲಿದ್ರಿ, ಇವನ ಹೆಸರು ಮ್ಯಾಗಿಂದ ಪರ್ಮಿಷನ್ ತಕ್ಕೊಂಡ್ರೆ ನನಗೆ ಕೇಳಿನೂ. ಅಧಿಕಾರಿಗಳಿಗೂ ದಾದ ಕೊಟ್ಟಿಲ್ಲ, ಅಧಿಕಾರಿಗಳು ದಬ್ಬಾಳಿಕೆ ಹಾಕಿ ಕಟ್ಟಿದ್ರಿ ಅದನ್ನು. ಈಗ ಕಿರಾಣಿ ಅಂಗಡಿ ಇದನ್ನು ಕಟ್ಟಿದಾನೆ ರೀ, ಯಾರು ರೀ? ಹೋಲ್ಸೇಲ್ ಕಿರಾಣಿ ಅಂಗಡಿ ಕಮರ್ಷಿಯಲ್ ಹೇಳೋರಿಲ್ಲ ಕೇಳೋರಿಲ್ರಿ. ಮತ್ತು ಪ್ರತಿಯೊಬ್ಬರು ಮೆಂಬರ್ಗಳು ಹಿಂಗೆ ಮಾಡ್ಕೊತಾನ್ರಿ, ಮತ್ತು ಚುಕ್ಕೋಡಿ ಪುರಸಭೆ ಜಾಗಗಳು ಉಳಿಯವೇ ಹೆಂಗ್ರಿ?
ಇವ್ರ ಪೂರ್ಜವೆ ಅಧಿಕಾರಗಳು ಇವತ್ತು ಕಾನೂನು ಉಲ್ಲಂಘನೆ ಮಾಡ್ತಾರೆ, ಕಾನೂನು ಪಾಲನೆ ಮಾಡೋಂಗಿಲ್ಲ. ಇವ್ರ ಅಧಿಕಾರ ಬಂತು, ಇವ್ರ ಏನು ಬಾಡಿ ಕಮಿಟಿಗೆ ಇವ್ರು ಇರ್ಪಾನ್ ಪೇಪರ್ ಬಂದ್ರು, ನಾವೆಲ್ಲ ಸಂಘಟನೆದವ್ರು ಮುದ್ದಿ ಆಗ್ತಾವ ಬಾಡಿ ಮೀಟಿಂಗ್ದಾಗ ಕಳಿಸೋ ಕೊಡಂಗಿಲ್ಲ. ಅದು ನಾವು ಮಧ್ಯ ಮುಖಾಂತರ ಹೇಳ್ತೀವಿ. ಆಮೇಲೆ ಅಧಿಕಾರಿಗಳು ತಿಳಿಸಿ, ಅಧಿಕಾರಿಗಳು ಏನು ಹೇಳ್ಬಿಡ್ತಾರೆ? ಅಧಿಕಾರಿಗಳು ಇವತ್ತು 4 ದಿವಸ ನಾನು ಗಡುವು ಕೊಡ್ತೇನೆ ಸರ್. ಅವ್ರ ಪರ್ಮಿಷನ್ ತಗೋಬೇಕು, ಪರ್ಮಿಷನ್ ನನಗೆ ಲಿಖಿತವಾಗಿ ಕೊಟ್ಟಿದ್ದೇನೆ. ಲಿಖಿತವಾಗಿ ಕೊಡ್ರಿ, ಇಲ್ಲ ಆಯ್ತಂದ್ರೆ ಅದು ಕಾನೂನು ಬಾಹಿರ ತೆಗಿತಂದ್ರೆ ತೆರವುಗೊಳಿಸ್ಬೇಕು. ತೆರವು ಗೊಳಿಸಕ್ ಆಗಲಿಲ್ಲ ಅಂದ್ರೆ, ನಿಮ್ಗೆ ಅಧಿಕಾರಗಳು ಕೆಲಸ ಮಾಡಕ್ ಆಗಲಿಲ್ಲ ಅಂದ್ರೆ ಈ ಅಧಿಕಾರಗಳನ್ನ ಚುಕ್ಕೊಡಕ್ ಬೇಡ. ಅಧಿಕಾರಗಳ ಮ್ಯಾಗ ನಾನು ಇದನ್ನ ಮಾಡ್ತೇನೆ ರೀ. ಏನಲ್ರಿ, ಈಗ ಮುಖ್ಯವಾಗಿ ಹೋಗಿ 1 ತಿಂಗಳ ತೊಗೊಂಡಿದ್ದೇನೆ ರೀ. ಒಟ್ಟ ಅಧಿಕಾರಿಗಳು ಮೆಂಬರ್ ಅದಾರು, ವಿರೋಧ ಪಕ್ಷದವ್ರು ಅನ್ಕೋತ ಅವ್ರು ಇದು ಮಾಡ್ಕೊಂಡಿದ್ರು. ಕಾನೂನು ಎಲ್ಲರಿಗೂ ಒಂದ. ನಾನು ಹೇಳೋದು ಮಾಧ್ಯಮ ಸ್ನೇಹಿತರೆ, ಮುಂದಿನ ಹೋರಾಟ ನಾನು ಚೀಫ್ ಆಫೀಸರ್ ಅವರು ಪೂರ್ಸಬೇಕು, ಮುತ್ತಿಗೆ ಹಾಕ್ತೀವಿ. ಅಧಿಕಾರಿಗಳು ಕೆಲಸ ಮಾಡ್ಕೊಳ್ಳ ಅಂದ್ರೆ ಅಧಿಕಾರಿಗಳನ್ನ ನಾವು ಆಫೀಸ್ ಕೀಲಿ ಹಾಕಿ ಅಧಿಕಾರಿಗಳು ಬ್ಯಾಡ ಅಂತ ನಾವು ಕುರ್ಚಿ ಬಿ ತಂದಿಡ್ತೀವಿ. ಅಧಿಕಾರಿಗಳು ಕೆಲಸ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಧಿಕಾರಿಗಳು ಯಾಕೆ ಬೇಕ್ರಿ? ಇಟ್ಟು ದೂರ ಕೊಟ್ಟಿವಿ. ಮತ್ತೆ ಕೆಲಸ ಮಾಡೋಕ್ಕಿಲ್ಲ ಅಂದ್ರೆ ಆಫೀಸ್ದಾಗ ಅಧಿಕಾರಿಗಳು ಯಾಕೆ ಬೇಕ್ರಿ? ಅದು ನೀವು ಅನ್ನೋಕ್ಕೆ ಪುರುಷಸಭೆ ಸದಸ್ಯರು ದುರುಪಯೋಗ ಮಾಡ್ಕತ್ತ ಅಧಿಕಾರ ದುರುಪಯೋಗ ಮಾಡದ್ರಿ. ಅಧಿಕಾರಿಗಳು ಪುರುಷಸಭೆ ಅಧಿಕಾರಿ ದುರುಪಯೋಗ ಮಾಡ್ಕೋದ ಅಧಿಕಾರಿಗಳು ಸದಸ್ಯರ ಸದಸ್ಯರು ಸದಸ್ಯರು ಸಾರಿ ಸದಸ್ಯರು ಸದಸ್ಯರು ದುರುಪಯೋಗ ಮಾಡ್ಕೋದ್ರು. ಮತ್ತೆ ಅಧಿಕಾರಿಗಳು ಭೀ ಅಂತಕ್ಕೂ ತಲೆ ಬಾಗಬಾರ್ದು. ಕಾನೂನು ಅನ್ನೋದಿತ್ತಂದ್ರೆ ಯಾರಿಗೂ ಹೆದರಬಾರ್ದು ರೀ.